ನಮಸ್ತೆ, ಗುಡ್ ಮಾರ್ನಿಂಗ್. ದ್ವಿತೀಯ ಪಿ ಯು ಸಿ ಮುಗಿಸಿರ್ತಕ್ಕಂಥವ್ರಿಗೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ನಡೀತಾ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಅರ್ಜಿಗಳನ್ನು ಸಲ್ಲಿಸ್ಬೋದು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಇನ್ಫಾರ್ಮೇಷನ್ನ ನಿಮಗೆ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ಸದ್ಯಕ್ಕೆ ವಿಡಿಯೋನ ನೋಡ್ಕೊಂಬನ್ನಿ. ಅದಕ್ಕೂ ಮುಂಚೆ ನಿಮ್ಗೆ ಗೊತ್ತಿದೆಯಲ್ಲ, ಯಾರಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗ್ಬೋದು. ಹಾಗೆ ನಮ್ಮ ಸ್ಪರ್ಧಾ ಬಿಂದು ಚಾನಲ್ ಕೂಡ ಇದೆ, ಕರೆಂಟ್ ಅಫೇರ್ಸ್ ಸಲುವಾಗಿ. ಅದರ ಒಂದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ, ಅದಕ್ಕೂ ಕೂಡ ನೀವು ಸಬ್ಸ್ಕ್ರೈಬ್ ಆಗ್ಬೋದು. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇಲ್ಲ ಅಂದರೆ ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು, ಅಥವಾ ಅದರ ಒಂದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿದೆ. ಹಾಗೆ ಮರೆಯದೆ ನಮ್ಮ ಫೇಸ್ಬುಕ್ ಪೇಜ್ಗೆ ಎಲ್ಲರೂ ಲೈಕ್ ಮಾಡಿ. ಅಲ್ಲೂ ಕೂಡ ಒಂದು ಉದ್ಯೋಗ ಮಾಹಿತಿ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಅಲ್ಲೂ ಕೂಡ ಅಪ್ಡೇಟ್ ಆಗುತ್ತೆ. ವಿಡಿಯೋ ನೋಡ್ತಾ ನೋಡ್ತಾ ವಿಡಿಯೋಗೆ ಒಂದು ಲೈಕ್ ಇರಲಿ ನಿಮ್ಮ ಕಡೆಯಿಂದ. ಬನ್ನಿ ಉದ್ಯೋಗ ಮಾಹಿತಿಯನ್ನು ಸ್ಟಾರ್ಟ್ ಮಾಡೋಣ. ನಮಸ್ಕಾರ ವೀಕ್ಷಕರೇ. ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಲಾಗಿದೆ. ಒಟ್ಟು ಖಾಲಿಯಿರುವ ಹುದ್ದೆಗಳ ಸಂಖ್ಯೆ 392. ಇದರಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ 342 ಹುದ್ದೆಗಳು ಖಾಲಿವೆ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಆರ್ಮಿ ವಿಭಾಗದಲ್ಲಿ 208 ಹುದ್ದೆಗಳು ಖಾಲಿ ಇದ್ದು, ನೇವಿ ಹಾಗೂ ಏರ್ಫೋರ್ಸ್ನಲ್ಲಿ 92 ಹುದ್ದೆಗಳು ಖಾಲಿವೆ. ನಂತರ ನಾವೆಲ್ ಅಕಾಡೆಮಿಯಲ್ಲಿ 50 ಹುದ್ದೆಗಳು ಖಾಲಿವೆ. ವಿದ್ಯಾರ್ಹತೆ: ಆರ್ಮಿ ವಿಂಗ್ಸ್ ಆಫ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಅರ್ಜಿ ಸಲ್ಲಿಸುವವರು 12ನೇ ತರಗತಿಯಲ್ಲಿ ಪಾಸ್ ಆಗಿರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಏರ್ಫೋರ್ಸ್ ಮತ್ತು ನಾವೆಲ್ ವಿಂಗ್ಸ್ ಆಫ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಫಿಸಿಕ್ಸ್ ಮತ್ತು ಗಣಿತ ವಿಷಯದಲ್ಲಿ ದ್ವಿತೀಯ ಪಿಯುಸಿ ಮುಗಿಸಿರಬೇಕು. ವಯೋಮಿತಿ ಹೀಗಿದೆ: ಅವಿವಾಹಿತ ಪುರುಷ ಅಭ್ಯರ್ಥಿಗಳು ಮಾತ್ರ ಅರ್ಜಿಗಳನ್ನು ಸಲ್ಲಿಸಬೇಕು, ಮತ್ತು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಜುಲೈ 2, 2000 ಇಸ್ವಿಯ ಮುಂಚೆ ಜನಿಸಿರಬಾರದು, ಹಾಗೂ ಜುಲೈ 1, 2003 ನಂತರ ಜನಿಸಿರಬಾರದು. ಅರ್ಜಿ ಶುಲ್ಕ ಹೀಗಿದೆ: ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಶುಲ್ಕವಿರುವುದಿಲ್ಲ. ಉಳಿದ ವರ್ಗದ ಅಭ್ಯರ್ಥಿಗಳಿಗೆ ₹100 ಅರ್ಜಿ ಶುಲ್ಕ ನಿಗದಿಪಡಿಸಲಾಗಿದೆ. ಇನ್ನು ಪರೀಕ್ಷಾ ವಿಧಾನ ಹೀಗಿದೆ: ಅಭ್ಯರ್ಥಿಗಳಿಗೆ 300 ಅಂಕಗಳ ಮ್ಯಾಥಮೆಟಿಕ್ಸ್ ಪರೀಕ್ಷೆ ನಡೆಸಲಾಗುತ್ತದೆ. ಇದಕ್ಕೆ 2 ಗಂಟೆ 30 ನಿಮಿಷಗಳ ಕಾಲಾವಕಾಶ ನೀಡಲಾಗುತ್ತದೆ. ನಂತರ ಜನರಲ್ ಎಬಿಲಿಟಿ ಟೆಸ್ಟ್ ಕೂಡ ನಡೆಸಲಾಗುತ್ತದೆ. ಇದಕ್ಕೆ 600 ಅಂಕಗಳನ್ನು ನಿಗದಿಪಡಿಸಲಾಗಿದ್ದು, ಉತ್ತರಿಸಲು 2 ಗಂಟೆ 30 ನಿಮಿಷಗಳ ಕಾಲಾವಕಾಶ ನೀಡಲಾಗುತ್ತದೆ. ಒಟ್ಟು 900 ಅಂಕಗಳಿಗೆ ಈ ಪರೀಕ್ಷೆ ನಡೆಯಲಿದ್ದು, ಇದರಲ್ಲಿ ಪಾಸಾದ ಅಭ್ಯರ್ಥಿಗಳಿಗೆ ಸಂದರ್ಶನಕ್ಕೆ ಕರೆಯಲಾಗುತ್ತದೆ. ಪರೀಕ್ಷಾ ಕೇಂದ್ರಗಳು: ಕರ್ನಾಟಕದ ಅಭ್ಯರ್ಥಿಗಳು ಬೆಂಗಳೂರು ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ. ಅಭ್ಯರ್ಥಿಗಳು ಪರೀಕ್ಷೆಯನ್ನು ಇಂಗ್ಲಿಷ್ ಅಥವಾ ಹಿಂದಿ ಭಾಷೆಯಲ್ಲಿ ಬರೆಯಬಹುದಾಗಿದೆ. ಅಭ್ಯರ್ಥಿಗಳು ಅರ್ಜಿಗಳನ್ನು ಆನ್ಲೈನ್ ಮೂಲಕವೇ ಸಲ್ಲಿಸತಕ್ಕದ್ದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫೆಬ್ರವರಿ 4, 2019. ಓಕೆ ಫೈನ್. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿರತಕ್ಕಂಥವ್ರು ಕೇವಲ ಮದುವೆ ಆಗದೇ ಇರತಕ್ಕಂಥ ಪುರುಷ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಕೆಲವೊಂದಿಷ್ಟು ಹೈಟ್ ವೇಟ್ ಕೇಳಿದ್ದಾರೆ, ಅದರ ಒಂದು ಡೀಟೇಲ್ಸ್ ನೀವು ನೋಟಿಫಿಕೇಶನ್ ಅಲ್ಲಿ ನೋಡ್ಕೋಬಹುದು. ಆ ನೋಟಿಫಿಕೇಶನ್ ಲಿಂಕ್ ನಿಮಗೆ ಕೆಳಗಡೆ ಸಿಗುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ. ಇನ್ನು ಈ ಪರೀಕ್ಷೆಗಳಿಗೆ ಒಂದು ಎಕ್ಸಾಮ್ ಅಂತ ನಡೆಸ್ತಾರೆ, ಅದು ಆಲ್ರೆಡಿ ಹೇಳಿದ್ವಿ. ಆ 900 ಅಂಕಗಳಿಗೆ ಪರೀಕ್ಷೆ ನಡೆಯುತ್ತೆ. ಆ ಪರೀಕ್ಷೆಯನ್ನು ನೀವು ಕ್ವಾಲಿಫೈ ಮಾಡಿದ್ರೆ ನಂತರ SSB ನವರು ನಿಮಗೆ ಒಂದು ಇಂಟರ್ವ್ಯೂ ತಗೋತಾರೆ. SSB ಅಂದ್ರೆ ಅದೊಂದು ಆರ್ಗನೈಸೇಷನ್ ಇದೆ, ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ. ಆ ಒಂದು ಆರ್ಗನೈಸೇಷನ್ ಇಂದ ನಿಮಗೆ ಇಂಟರ್ವ್ಯೂ ತಗೋತಾರೆ. ಇಂಟರ್ವ್ಯೂನಲ್ಲಿ ನೀವು ಕ್ವಾಲಿಫೈ ಆದ್ರೆ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಸೊ ಇದೆಲ್ಲ ಪ್ರೊಸೆಸ್ ಅನ್ನ ನೀವು ಎಲ್ಲ ಪಾಸ್ ಮಾಡ್ಕೊಂಬಂದ್ರೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗ್ತೀರಾ. ಒಂದು ಉತ್ತಮವಾದಂಥ ಒಂದು ಸ್ಯಾಲ್ರಿ ಇರುತ್ತೆ. ನಾವು ಹೇಳಿರ್ತಕ್ಕಂಥ ಕ್ವಾಲಿಫಿಕೇಶನಲ್ಲಿ ಯಾರಾದರೂ ಎಲಿಜಿಬಲ್ ಇದ್ದರೆ ತಪ್ಪದೇ ಈ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿ. ಹಾಗೆ ನೀವೇನಾದರೂ ಈ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ, ಉದ್ಯೋಗ ಮಾಹಿತಿ ಬೇಕು ಅಂದರೆ ಮಾತ್ರ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಶುಭ ದಿನ.